ಹಾಲು ಕರೆದಿಲ್ಲ ಅಂತಂದ್ರೆ ಕೆಚ್ಚಲು ಸ್ವಲ್ಪ ಉಬ್ಬಿರುತ್ತೆ. ಒಂದು 8-10 ನಿಮಿಷದಲ್ಲಿ ಹಾಲನ್ನು ಸಂಪೂರ್ಣವಾಗಿ ಕರೀಲಿಕ್ಕಾಗುತ್ತೆ. ಯಾವುದೇ ರೀತಿಯ ಹಾಲು ಅದರಲ್ಲೇ ಮಿಕ್ಕೋದಿಲ್ಲ, ಹಾಲು ಇದರಲ್ಲಿ ಪೈಪ್ ಮೂಲಕ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ತುಂಬ ಸುರಕ್ಷಿತವಾದಂತಹ ಪದ್ಧತಿ. ಇದೇನು ಅಂತಂದರೆ ಪ್ರತಿ ಹಸುವಿನ ಹಾಲಿನ ಇಳುವರಿ ಎಷ್ಟು ಅಂತಂದ್ಬಿಟ್ಟು ರೆಕಾರ್ಡ್ ಮಾಡಲಿಕ್ಕೆ ಒಂದು ಡೇಟಾ ರೆಕಾರ್ಡಿಂಗ್ ಯೂನಿಟ್ ಇದು. ಇದು ಹಾಲು ಕರೆಯತಕ್ಕಂಥ ಜಾಗ. ಇಲ್ಲೇನು ಅಂತಂದರೆ ನಾವು ಹಾಲನ್ನು ಶುದ್ಧವಾಗಿ ಹೇಗೆ ಉತ್ಪಾದನೆ ಮಾಡ್ಬೋದು ಅಂತ. ಶುದ್ಧ ಹಾಲು ಅಂತಂದರೆ ಸಾಮಾನ್ಯವಾಗಿ ಜನರಲ್ ಏನು ನಂಬಿಕೆ ಇದೆ ಅಂತಂದರೆ ಹಾಲು ಅಂತಂತಂದರೆ ಫ್ಯಾಟು ಮತ್ತು SNF. ಫ್ಯಾಟು SNF ಅಲ್ಲದೇನೂ ಬೇರೆ ಇದೆ. ಸೊ ಅದರಲ್ಲೇ ಏನು ಅಂತಂದರೆ ರಾಸಾಯನಿಕ ಮುಕ್ತವಾಗಿರಬೇಕು, ಮತ್ತು ಕಲಬೆರಕೆ ಇರಬಾರ್ದು, ಮತ್ತು ಕೈಗಳ ಸ್ಪರ್ಶ ಇಲ್ಲದೆ ಹಾಲು ಕರೆದಂಥ ಹಾಲನ್ನು ನಾವು ಶುದ್ಧ ಹಾಲು ಅಂತ ಹೇಳ್ತೀವಿ. ಆ ಶುದ್ಧ ಹಾಲು ಉತ್ಪಾದನೆ ಮಾಡಲಿಕ್ಕೆ ಒಂದು ಕ್ರಮ ಇದೆ. ಆ ಕ್ರಮ ಏನು ಅಂತಂದರೆ ಹಸುಗಳನ್ನು ಹೀಗೆ ಹಾಲು ಕರೆಯೋ ಜಾಗಕ್ಕೆ ಕರ್ಕೊಂಬರಬೇಕು. ಕರ್ಕೊಂಬಂದಮೇಲೆ ಮೊಲೆ ತೊಟ್ಟುಗಳನ್ನು ಮಾತ್ರ ತೊಳಿಬೇಕು. ತೊಳೆದಾದ ನಂತರ ಕರವಸ್ತ್ರದಿಂದ ಏನು ಡ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒರೆಸೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಹಸುಗಳಿಗೆ ಹಾಲು ಹಿಂಡಬೇಕು ಅನ್ನೋ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಇದು ಒಂದು. ಆಮೇಲೆ ಡ್ರೈ ಮಾಡಿದ್ಮೇಲೆ ಮೊದಲ ಹನಿಗಳನ್ನು ನಾವು ನೆಲಕ್ಕೆ ಬಿಡಬೇಕು. ಯಾಕೆ ಬಿಡಬೇಕು ಅಂತಂದರೆ ಸಾಮಾನ್ಯವಾಗಿ ಅದರಲ್ಲಿ ಏನಾದರೂ ಒಂದು ರೀತಿಯ ಸೋಂಕಿದ್ದರೆ ಆ ಸೋಂಕಿರೋದು ಗೊತ್ತಾಗ್ಬಿಡುತ್ತೆ. ನೀವು ನೋಡ್ಬೋದು ಈಗ ಹಾಲು ಕರೆದಿಲ್ಲ, ಹಾಲು ಕರೆದಿಲ್ಲ ಅಂತಂದರೆ ಕೆಚ್ಚಲು ಸ್ವಲ್ಪ ಉಬ್ಬಿರುತ್ತೆ. ಹಾಲು ಕರೆದಾದ ನಂತರ ಕೆಚ್ಚಲು ತಗ್ಗುತ್ತೆ. ಸೊ ಹಾಲು ಕೆಚ್ಚಲು ತಗ್ಗುತ್ತೆ ಅಂತಂದರೆ ಹಾಲು ಸಂಪೂರ್ಣವಾಗಿ ಬಂದಿದೆ ಅಂತ. ಮತ್ತು ಆ ಹಾಲು ಬಂದಂಥದ್ದು ಸರಿಯಾಗಿ ಹಾಲು ಕರೆದಾದ ನಂತರ, ಸಂಪೂರ್ಣವಾಗಿ ಹಾಲು ಕರೆದಾದ ನಂತರ ಅದಕ್ಕೆ ಏನು ಕೆಚ್ಚಲಿಗೆ ಒಂದು ಸೋಂಕು ಆಗಬಾರ್ದು ಅಂತಂದ್ಬಿಟ್ಟು ಒಂದು ಡಿಪ್ ಸೊಲ್ಯೂಷನ್ ಅಂತ ಇದೆ. ಇದು ಡಿಪ್ ಸೊಲ್ಯೂಷನ್ನು. ಈ ಸೊಲ್ಯೂಷನ್ನಲ್ಲಿ ಸಂಪೂರ್ಣವಾಗಿ ಹಾಲು ಕರೆದಾದ ನಂತರ ಮೊಲೆ ತೊಟ್ಟುಗಳನ್ನು ಸಂಪೂರ್ಣವಾಗಿ ಅದ್ದಿದ್ರೆ ಅದರಿಂದ ಆಗ್ತಕ್ಕಂಥ ಸೋಂಕನ್ನು ನಾವು ನಿವಾರಣೆ ಮಾಡ್ಬೋದು. ಯಾಕೆ ಈ ಡಿಪ್ ಸೊಲ್ಯೂಷನನ್ನು ಅದ್ದಬೇಕು ಅಂತಂದರೆ ಇದು ಒಂದು ರೀತಿಯಲ್ಲಿ ಮಸ್ಕಿಟೋ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ, ಮತ್ತು ತೊಟ್ಟುಗಳನ್ನು ಮೃದು ಮಾಡುತ್ತೆ. ಮತ್ತು ಹಾಲು ಕರೆದಾದ ನಂತರ ಸಾಮಾನ್ಯವಾಗಿ 30-45 ನಿಮಿಷ ಹಾಲು ಬರ್ತಕ್ಕಂಥ ರಂಧ್ರ ಇದೆಯಲ್ಲ, ಆ ರಂಧ್ರ ಓಪನ್ ಆಗಿರ್ತದೆ, ಅಂದರೆ ತೆರೆದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಹಸು ಏನಾದರೂ ಸಗಣಿ ಮೇಲೆ ಅಥವಾ ಇದು ಬೇರೆ ಕೆಸರು ಮೇಲೆ ಮಲಗಿದ್ರೆ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಆ ತೊಟ್ಟುಗಳ ಮೂಲಕ ಕೆಚ್ಚಲನ್ನು ಸೇರಿಬಿಟ್ಟು ಕೆಚ್ಚಲಿಗೆ ಸೋಂಕಾಗ್ತಕ್ಕಂಥ ಅವಕಾಶಗಳನ್ನು ಅದು ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಹಾಲು ಕರೆದಾದ ನಂತರ ಆ ಡಿಪ್ ಸೊಲ್ಯೂಷನನ್ನು ಸಂಪೂರ್ಣವಾಗಿ ಅದ್ದಬೇಕು. ಮತ್ತು ಅದ್ದಿದ ನಂತರ ಸಾಮಾನ್ಯವಾಗಿ ಹಸು ಒಂದು 10-15 ನಿಮಿಷ ನಿಲ್ಲಬೇಕು. ನಿಲ್ಲಬೇಕು ಅಂತಂದರೆ ಆ ಜಾಗದಲ್ಲಿ ಅಂದರೆ ಕೊಂತಲ್ಲಿ ಮೇವಿರಬೇಕು. ಆ ಮೇವಿದ್ದರೆ ಸಾಮಾನ್ಯವಾಗಿ ಹಸು ಹಾಲು ಕರೆದಾದ ನಂತರ ತುಂಬ ಸುಸ್ತಾಗಿರುತ್ತೆ. ಅದಕ್ಕೆ ಬಾಯಾರಿಕೆನೂ ಆಗಿರ್ಬೋದು ಅಥವಾ ಸ್ವಲ್ಪ ಹಸುವೂ ಆಗಿರ್ಬೋದು. ಅದು ಮಲಗದೇ ಇರೋದಂತ ನೋಡ್ಕೊಳ್ಳಿಕ್ಕೆ ಆ ಮೇವಿತ್ತು ಅಂತಂದರೆ ಹೋಗಿ ಮೇವನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮಲ್ಲಿ ಏನು ನಾವು ಅದ್ದಿರ್ತೀವಲ್ಲ ಸೊಲ್ಯೂಷನ್ನು, ಅದು ಆ ಹಾಲು ಬರ್ತಕ್ಕಂಥ ರಂಧ್ರವನ್ನು ಮುಚ್ಚುತ್ತೆ. ಮುಚ್ಚಿತು ಅಂತಂತಂದರೆ ಅದಕ್ಕೆ ಯಾವುದೇ ರೀತಿಯ ಕ್ರಿಮಿಗಳು ಒಳಗೆ ಸೇರಿದೆ ಅಥವಾ ಸೂಕ್ಷ್ಮಾಣು ಜೀವಿಗಳು ಸೇರಿದೆ, ಕೆಚ್ಚಲಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡುತ್ತೆ. ಈಗ ನೋಡಿ, ಒಂದು ವ್ಯಾಕ್ಯೂಮ್ ಪಂಪ್ ಆನ್ ಮಾಡಿದ್ರು, ಆನ್ ಮಾಡಿದ ತಕ್ಷಣ ಅದು ಸೌಂಡ್ ಮಾಡ್ತಾ ಇದೆ. ಮತ್ತು ಈ ಹಾಲನ್ನು ಇದನ್ನು ನಾವು ತೊಟ್ಟುಗಳಿಗೆ ಅಳವಡಿಸ್ತಾರೆ. ಅಳವಡಿಸಿದ ಮೇಲೆ ಹಾಲು ಇದು ಪೈಪ್ಗಳ ಮೂಲಕ ಬಂದುಬಿಟ್ಟು ಇದು ಮಿಲ್ಕ್ ಲೈನ್ ಅಂತ ಹೇಳ್ತೀವಿ. ಈ ಮಿಲ್ಕ್ ಲೈನೇ ಬಂದು ಹಾಲು ಇದರಲ್ಲಿ ಶೇಖರಣೆ ಆಗುತ್ತೆ. ಇದರಲ್ಲಿ ಶೇಖರಣೆ ಆದಮೇಲೆ ಈ ಒಂದು ಪೈಪ್ ಮೂಲಕ ಕ್ಯಾನ್ಗಳಿಗೆ ತುಂಬಿಟ್ಟು ಅದರಲ್ಲಿ ಪರೀಕ್ಷೆ ಮಾಡ್ತಾರೆ ಅಲ್ಲಿ. ಸೊ ಫ್ಯಾಟು SNF ಪರೀಕ್ಷೆ ಮಾಡಿಬಿಟ್ಟು ಪರೀಕ್ಷೆ ಮಾಡಿದ ನಂತರ ಅದು ಚಿಲ್ಲಿಂಗ್ ಸ್ಟೇಷನ್ಗೆ ಹೋಗುತ್ತೆ. ಆ ಚಿಲ್ಲಿಂಗ್ ಸ್ಟೇಷನಲ್ಲಿ ಹಾಕೋದ್ರಿಂದ ಅಲ್ಲಿ 4 ಡಿಗ್ರಿ ಸೆಂಟಿಗ್ರೇಡ್ಗೆ ಅದು ತಣ್ಣಗಾಗೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಆ್ಯಕ್ಟಿವಿಟಿ ಇರೋದಿಲ್ಲ. ಹಾಗಾಗಿ ಹಾಲಿನ ಒಂದು ಗುಣಮಟ್ಟ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಇದು ಕ್ಲಸ್ಟರನ್ನು ಅಟ್ಯಾಚ್ ಮಾಡ್ತಾರೆ. ಸೊ ಕ್ಲಸ್ಟರ್ನ ಅಟ್ಯಾಚ್ ಮಾಡಿದಾಗ ಹಾಲು ಆ ಒಂದು ಪೈಪ್ ಮೂಲಕ ಬರ್ತಾ ಇರುತ್ತೆ. ಹಾಲು ಬರ್ತಾ ಇದೆ ಅಂತಂದರೆ ಈ ಪೈಪಲ್ಲಿ ನೀವು ಕಾಣ್ಬೋದು ಹಾಲು ಫ್ಲೋ ಆಗ್ತಾ ಇರುತ್ತೆ, ಹಾಲು ಹರಿತಾ ಇರ್ತದೆ. ಇಲ್ಲಿ ಬೆಳ್ಳಗೆ ಹರಿತಾ ಇರುತ್ತಲ್ಲ, ಅದು ಹಾಲು ಹರಿತ ಹೋಗುತ್ತೆ. ಅದು ಈ ಒಂದು ಕ್ಯಾನಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇದರಲ್ಲಿ ಹಾಲು ಬರ್ತಾ ಇದೆ, ಹಾಲು ಬರ್ತಾ ಇದೆ. ಸೊ ಬಂದುಬಿಟ್ಟು ಇಲ್ಲಿ ಇದೇನು ಅಂತಂದರೆ ಪ್ರತಿ ಹಸುವಿನ ಹಾಲಿನ ಇಳುವರಿ ಎಷ್ಟು ಅಂತಂದ್ಬಿಟ್ಟು ರೆಕಾರ್ಡ್ ಮಾಡಲಿಕ್ಕೆ ಒಂದು ಡೇಟಾ ರೆಕಾರ್ಡಿಂಗ್ ಯೂನಿಟ್ ಇದು. ಹಾಲು ಬಂದಂಥದ್ದು ಇದ್ರ ಮೂಲಕ ಈ ಪೈಪ್ ಮೂಲಕ ಇಲ್ಲಿ ಹೋಗುತ್ತೆ. ಇಲ್ಲಿ ಬರ್ತಾ ಇದೆ ನೋಡಿ ಹಾಲು, ಇಲ್ಲಿ ಬಂದುಬಿಟ್ಟು ಇದು ಪೈಪ್ ಲೈನ್ ಅಂತ ಹೇಳ್ತೀವಿ. ಎಲ್ಲ ಹಸುವಿನ ಹಾಲು ಸಹ ಈ ಪೈಪ್ ಮೂಲಕ ಬರ್ತಾ ಇದೆ. ಪ್ರತಿಯೊಂದು ಹಸುವಿನ ಹಾಲು ಸಹ ಈ ಪೈಪ್ ಮೂಲಕ ಬಂದು ಇಲ್ಲಿ ಶೇಖರಣೆ ಆಗುತ್ತೆ. ಇದರಲ್ಲಿ ಇದು 50 ಲೀಟ್ರು
ಶೇಖರಣೆ ಆಗ್ತಕ್ಕಂಥ ಸಾಮರ್ಥ್ಯ ಹೊಂದಿದೆ. ಇದು ತುಂಬಿದ ತಕ್ಷಣ ಈ ಕ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಕ್ಯಾನಲ್ಲಿರ್ತಕ್ಕಂಥ ಹಾಲನ್ನು ಅಲ್ಲಿ ಚಿಲ್ಲಿಂಗ್ ಅಂದರೆ ಚಿಲ್ಲಿಂಗ್ ಸ್ಟೇಷನ್ಗೆ ಕಳಿಸ್ತಕ್ಕಂಥ ವಿಧಾನದಲ್ಲಿ ಈ ಒಂದು ಶುದ್ಧ ಹಾಲು ಉತ್ಪಾದನೆಯ ಕ್ರಮವನ್ನು ಅನುಸರಿಸ್ತೇವೆ. ಒಂದು ಶುದ್ಧ ಹಾಲು ಉತ್ಪಾದನೆ ಆದ ನಂತರ ಈ ಒಂದು ಪೈಪ್ ಲೈನು ಮತ್ತು ಬಕೆಟ್ ಮಿಲ್ಕರು ಇದನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಬಿಟ್ಟು ಇಟ್ಟರೆ ನೆಕ್ಸ್ಟ್ ಸೆಷನ್ ಅಂದರೆ ಮುಂದಿನ ಸೆಷನ್ ಹಾಲು ಕರೀಲಿಕ್ಕೆ ಅಂದರೆ ಇವತ್ತು ಸಂಜೆ ಆಗ್ತಾಯಿದೆ ನಾಳೆ ಬೆಳಗ್ಗೆ ಹಾಲು ಕರೀಲಿಕ್ಕೆ ಅದು ತಯಾರಾಗಿರುತ್ತೆ. ಸಾಮಾನ್ಯವಾಗಿ ಈ ಥರ ಏನು ಅಂತ ಇದನ್ನು ಮಿಲ್ಕಿಂಗ್ ಪಾರ್ಲರ್ ಅಂತ ಹೇಳ್ತೀವಿ. ಈ ಥರ ಪಾರ್ಲರು ಸಾಮಾನ್ಯವಾಗಿ ಏನಂತಂದರೆ 20-25 ಹಸುಗಳು ಕಟ್ಟಿದರೆ ಮಾತ್ರ ಈ ಥರ ಬೇಕಾಗುತ್ತೆ. ಆದರೆ ರೈತರ ಮಟ್ಟದಲ್ಲಿ ಒಂದು 5-6 ಹಸು ಕರಿತಾ ಇದ್ದೀವಿ ಅಂತಂದರೆ ಈ ಥರ ಬಕೆಟ್ ಮಿಲ್ಕರ್ ಸಿಸ್ಟಮ್ ಅಂತ ಹೇಳ್ತೀವಿ, BMS ಅಂತ ಹೇಳ್ತೀವಿ. ಈ BMS ಇದ್ದರೆ ಸಾಕು, ಇದರಲ್ಲಿ ಸಿಂಗಲ್ ಬಕೆಟು ಇದೆ, ಡಬಲ್ ಬಕೆಟು ಇದೆ, ಟ್ರಿಬಲ್ ಬಕೆಟು ಇದೆ. ಸೊ 5-6 ರಾಸವರೆಗೂ ಸಿಂಗಲ್ ಬಕೆಟ್ ಸಾಕು, 10 ಮೇಲೆ 15-12 ರಾಸ ಇದ್ದರೆ ಅವರು ಡಬಲ್ ಬಕೆಟ್ ಮಿಲ್ಕರ್ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಹಸುವಿನ ಹಾಲನ್ನು ಮಿಷಿನ್ ಮಿಲ್ಕಿಂಗ್ ಮಾಡೋದ್ರಿಂದ ಸಾಮಾನ್ಯವಾಗಿ 7-8 ನಿಮಿಷದಲ್ಲಿ ಹಾಲನ್ನು ಸಂಪೂರ್ಣವಾಗಿ ಕರಿಬೋದು. ಅದೇ ಒಂದು 20 ಲೀಟ್ರ್ ಹಾಲು ಕರಿತಕ್ಕಂಥ ಹಸುಗಳು 5 ಇತ್ತು ಅಂತಂದರೆ ಒಬ್ಬ ಮನುಷ್ಯ 20 ಲೀಟ್ರ್ ಹಾಲು ಕೊಡ್ತಕ್ಕಂಥ 5 ಹಸುಗಳನ್ನು ಕರಿಬೇಕು ಅಂತಂದರೆ ಸಮಯ ಎಷ್ಟು ಬೇಕಾಗುತ್ತೆ ಅಂತಂದರೆ ಸುಮಾರು 1.5-2 ಗಂಟೆ ಬೇಕಾಗುತ್ತೆ. ಆಮೇಲೆ ಅವನಿಗೂ ಸಹ ಒಂದು ಸ್ಟ್ರೆಸ್ ಆಗುತ್ತೆ, ಮತ್ತು ಹಸುಗಳಿಗೂ ಸಹ ಒಂದು ರೀತಿಯಲ್ಲಿ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಹಾಲು ಕರೆಯೋ ಸಮಯದಲ್ಲಿ ಹಸು ಸಹ ಹಾಲನ್ನು ವಾಪಸ್ ತಗೊಳ್ಳೋ ಒಂದು ಅವಕಾಶವೂ ಆಗುತ್ತೆ. ಯಾಕೆಂದರೆ ಸಮಯ ಜಾಸ್ತಿ ಆದಂಗೆಲ್ಲ ಹಾಲಿನ ಇಳುವರಿನೂ ಸಹ ಕಡಿಮೆ ಆಗ್ಬೋದು. ಹಾಗಾಗಿ ಮೆಷಿನ್ ಮಿಲ್ಕಿಂಗ್ ಇದೆಯಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಬಹುದು. ಮತ್ತು ಮೆಷಿನ್ ಮಿಲ್ಕಿಂಗು ಹಾಲು ಕೈಯಲ್ಲಿ ಹಾಲು ಕರೆಯೋದಕ್ಕಿಂತ ತುಂಬ ಸುರಕ್ಷಿತವಾದದ್ದು. ಇದರಲ್ಲಿ ಏನು ಅಂತಂದರೆ ಒಂದೇ ಒಂದು ಗಮನಿಸಬೇಕಾದದ್ದು ಅಂತಂತಂದರೆ ವ್ಯಾಕ್ಯೂಮ್ ಪ್ರೆಷರ್ ಇದೆಯಲ್ಲ, ಆ ವ್ಯಾಕ್ಯೂಮ್ ಪ್ರೆಷರ್ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹಸುಗಳ ಕೆಚ್ಚಲಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಹಾಲನ್ನು ಕರೆಯಲಿಕ್ಕೆ ಅವಕಾಶ ಆಗುತ್ತೆ. ಪ್ರತಿಯೊಂದು ಮೊಲೆ ತೊಟ್ಟುಗಳಿಗೂ ಸಹ ಇದನ್ನು ಅಟ್ಯಾಚ್ ಮಾಡಿದ್ದಾರೆ. ಅದು ಏನು ಅಂತಂದರೆ ಒಂಥರ ಸೌಂಡ್ ಮಾಡುತ್ತೆ ನೋಡಿ, ಅದು ಹೀಗೆ ಹೀಗೆ ಹಾಲು ಕರೆಯೋದಕ್ಕೆ ಅಂತ ಕೆಲಸ ಮಾಡುತ್ತೆ. ಇದು ಏನಪ್ಪ ಅಂತಂದರೆ ಕರು ಕೆಚ್ಚಲಿನಿಂದ ಎಷ್ಟು ಸುರಕ್ಷಿತವಾಗಿ ಹಾಲು ಕರೆಯುತ್ತಲ್ಲ ಅಷ್ಟೇ ಸುರಕ್ಷಿತವಾಗಿ ಹಾಲು ಕರೆಯುತ್ತೆ. ಇದನ್ನು ನಾವು ಕ್ಲಸ್ಟರ್ ಅಂತ ಹೇಳ್ತೀವಿ. ಈ ಕ್ಲಸ್ಟರ್ನ ಅಟ್ಯಾಚ್ ಮಾಡಿದ ತಕ್ಷಣ ಹಾಲು ಇದರಲ್ಲಿ ಪೈಪ್ ಮೂಲಕ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಮತ್ತು 7-8 ನಿಮಿಷದಲ್ಲಿ ಸಂಪೂರ್ಣವಾಗಿ ಹಾಲು ಕರೀಲಿಕ್ಕೆ ಅವಕಾಶ ಆಗುತ್ತೆ. ಇದು ತುಂಬ ಸುರಕ್ಷಿತವಾದಂತಹ ಪದ್ಧತಿ. ಒಂದು ವೇಳೆ ಯಾವುದಾದ್ರೂ ಕೆಲವೊಂದು ಹಸುಗಳಲ್ಲಿ ಹಾಲು ಮಿಕ್ಕಿದ್ರೆ ಅದನ್ನು ಕೈಯಿಂದ ಕರೆದುಬಿಟ್ಟು ಅದನ್ನು ಕರುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಈ ರೀತಿ ಹಾಲು ಕರೆಯೋದ್ರಿಂದ ಯಾವುದೇ ರೀತಿಯ ಕೈಗಳ ಸ್ಪರ್ಶ ಇಲ್ಲದಿದ್ದೆ ಕರೆಯೋದ್ರಿಂದ ಏನಂತಂದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಸಂಖ್ಯೆ ಇದೆಯಲ್ಲ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇದು ಮಿಲ್ಕ್ ಲೈನ್ ಅಂತ ಹೇಳ್ತೀವಿ. ಏನು ಹಾಲು ಪ್ರತಿಯೊಂದು ಹಸುವಿನಿಂದ ಬರುತ್ತಲ್ಲ ಅದು ಇಲ್ಲಿ ನೋಡಿ, ಇದು ಈ ಹಸುವಿನಿಂದ ಬರ್ತಕ್ಕಂಥದ್ದು ಹಾಲು ಇಲ್ಲಿ ಬರುತ್ತೆ, ಈ ಹಸುವಿನಿಂದ ಬರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಹಸುವಿನ ಹಾಲು ಈ ಒಂದು ಮಿಲ್ಕ್ ಲೈನ್ ಪೈಪಲ್ಲಿ ಬಂದುಬಿಟ್ಟು ಇಲ್ಲಿ ಶೇಖರಣೆ ಆಗುತ್ತೆ. ಹಾಲು ಕರೆದ ನಂತರ ಸಂಪೂರ್ಣವಾಗಿ ಹಾಲು ಕರೆದ ನಂತರ ಒಂದು ವಾಟರ್ ಲೈನ್ ಇದೆ ಕೆಳಗಡೆ, ವಾಟರ್ ಲೈನು ಹಾಟ್ ವಾಟರ್ ಲೈನ್ ಇದೆ ಕೆಳಗಡೆ. ಸಂಪೂರ್ಣವಾಗಿ ಹಾಲು ಕರೆದಾದ ನಂತರ ಏನು ಅಂತಂದರೆ ಸಂಪೂರ್ಣ ಮಿಷಿನನ್ನು ನಾವು ತಣ್ಣೀರಿನಿಂದ ರಿನ್ಸ್ ಮಾಡ್ತೀವಿ, ಮತ್ತು ಹಾಟ್ ವಾಟ್ರು ಮತ್ತು ಆಲ್ಕಲಿ ಅಥವಾ ಆಸಿಡಿಂದ ರಿನ್ಸ್ ಮಾಡ್ತೀವಿ. ಕೊನೆಗೆ ಮತ್ತೆ ತಣ್ಣೀರಿನಿಂದ ರಿನ್ಸ್ ಮಾಡೋದ್ರಿಂದ ಅದರ ಬಾಳ್ವಿಕೆ ಚೆನ್ನಾಗಾಗುತ್ತೆ. ಮೊದಲಲ್ಲಿ ಅರ್ಥಕ್ಕಿಂತ ಪ್ಯಾಟ್ ಅಂಶ ಇರುತ್ತಲ್ಲ ಅದು ಸಂಪೂರ್ಣವಾಗಿ ತೆಗೆಯೋದ್ರಿಂದ ಮುಂದಿನ ಒಂದು ಹಾಲು ಸೆಷನ್ ಇದೆಯಲ್ಲ ಅದಕ್ಕೆ ಸಂಪೂರ್ಣವಾದ ಸ್ವಚ್ಛವಾದ ಮಿಷಿನ್ನು ಅಲ್ಲಿ ರೆಡಿಯಾಗಿರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಲೋಡಾಗಲಿ ಮತ್ತೊಂದಾಗಲಿ ಹಾಲಲ್ಲಿ ಸೇರಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಲು ಸಂಪೂರ್ಣವಾಗಿ ಕರೆದಾದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇಲ್ಲೊಂದು ಬಟನ್ ಇರುತ್ತೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಬಟನ್, ಹಾಲು ಕರೆದಾದ ನಂತರ ಬಟನ್ ಪ್ರೆಸ್ ಮಾಡ್ತಾರೆ, ಈ ಬಟನ್ನು ಈಗ ಲಾಕ್ ಆಗಿದೆ, ಲಾಕ್ ಓಪನ್ ಮಾಡ್ತಾರೆ. ಲಾಕ್ ಓಪನ್ ಮಾಡಿದ ತಕ್ಷಣ ಈ ಥರ ಕ್ಲಸ್ಟರ್ಸನ್ನು ತೆಗಿಲಿಕ್ಕೆ ಆಗುತ್ತೆ. ಶುದ್ಧ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಹಾಲನ್ನು ಕರೆಯೋಕ್ಕಂಥ ವ್ಯಕ್ತಿಯ ಶುಚಿತ್ವನೂ ಸಹ ಭಾಳ ಮುಖ್ಯ. ಸೊ ಅಂಥ ಒಂದು ಸಂದರ್ಭದಲ್ಲಿ ಗ್ಲೌಸ್ ಹಾಕ್ಕೋತಾರೆ, ಮತ್ತು ಏನು ಇದು ಕೂದಲಿನ ಅಂಶಗಳು ಬೀಳಬಾರ್ದು ಅಂತಂದ್ಬಿಟ್ಟು ಹೆಡ್ ಕ್ಯಾಪ್ ಹಾಕ್ಕೊಂಡು ಅವರು ಹಾಲನ್ನು ಕರೀತಿರ್ತಾರೆ. ಅವರ ಕೈಯು ಶುದ್ಧವಾಗಿರಬೇಕು, ಮತ್ತು ಹಾಲು ಕರೀತಕ್ಕಂಥ ಜಾಗನೂ ಸಹ ಶುದ್ಧವಾಗಿತ್ತು ಅಂತಂದರೆ ಬೇರೆ ಕ್ರಮಗಳೇನಿದೆ ಅದು ಶುದ್ಧ ಹಾಲು ಉತ್ಪಾದನೆಗೆ ಅವಲಂಬಿತ ಆಗಿರ್ತದೆ. ಇದು ಹಾಲು ಶಿಥಿಲೀಕರಣ ಕೇಂದ್ರ ಅಂತ ಅಂದರೆ ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂತ ಹೇಳ್ತೀವಿ. ಸೊ ಹಾಲನ್ನು ನಾವು ಕರೆದುಬಿಟ್ಟು ಹಾಗೆ ಹೊರಗಡೆ ಇಟ್ಟರೆ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಹಾಲಿನ ಗುಣಮಟ್ಟ ಕೆಡ್ತಾ ಹೋಗುತ್ತೆ.
ಹಾಗಾಗಿ ಹಾಲು ಕರೆದ ನಂತರ ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಇದು ಒಂದು ಶಿಥಿಲೀಕರಣ ಕೇಂದ್ರಕ್ಕೆ ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಹಾಲು 4 ಡಿಗ್ರಿ ಸೆಂಟಿಗ್ರೇಡ್ಗೆ ಚಿಲ್ಲಾಗುತ್ತೆ. ಚಿಲ್ಲಾಗುತ್ತೆ ಅಂದರೆ ತಂಪಾಗುತ್ತೆ. ಆ ತಂಪು ಆಯಿತು ಅಂತಂದರೆ ಆ ಹಾಲನ್ನು ನಾವು ಕೆಡದಂತೆ ಹಲವಾರು ಗಂಟೆಗಳ ಕಾಲ ಒಂದು ಕೆಲವೊಂದು ಸಂದರ್ಭದಲ್ಲಿ ಬೇಕು ಅಂತಂದರೆ ಒಂದು ದಿನದ ಮಟ್ಟಿಗೂ ಸಹ ಹಾಲು ಕೆಡದಂತೆ ಇಡಲಿಕ್ಕೆ ಈ ಒಂದು ತಂಪು ಶಿಥಿಲೀಕರಣ ಕೇಂದ್ರ ಇದು 500 ಲೀಟ್ರ್ ಕೆಪಾಸಿಟಿ ಇರೋದರಿಂದ ನಮಗೆ ಇಲ್ಲಿ ಹೆಚ್ಚು ಕಡಿಮೆ ಪ್ರತಿನಿತ್ಯ ಒಂದು 250-260 ಲೀಟ್ರ್ ಹಾಲು ಉತ್ಪನ್ನ ಆಗುತ್ತೆ. ಅದನ್ನು ತಂಪು ಮಾಡಿಬಿಟ್ಟು ನಮ್ಮ ಒಂದು ಪ್ರಾಸೆಸಿಂಗ್ ಸೆಂಟ್ರಿಗೆ ಅಂದರೆ ಸಂಸ್ಕರಣಾ ಘಟಕಕ್ಕೆ ಪ್ರತಿದಿನ ಬೆಳಗ್ಗೆ ನಾವು ಹಾಲನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದೇನು ಅಂತಂದರೆ ಇದನ್ನು ಆಟೋಮ್ಯಾಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ ಅಂತ ಹೇಳ್ತೀವಿ. ಇದೇನು ಅಂತಂದರೆ ಪ್ರತಿ ರೈತನ ಹಾಲು ಹಾಲಿನಲ್ಲಿರ್ತಕ್ಕಂಥ ಫ್ಯಾಟು ಮತ್ತು SNF ಏನು ಅಂತಂದ್ಬಿಟ್ಟು ಇದರಿಂದ ಗೊತ್ತಾಗುತ್ತೆ. ಸೊ ಇದನ್ನು ಸ್ಟಿರರ್ ಅಂತ ಹೇಳ್ತೀವಿ. ಅಂದರೆ ಹಾಲಿನಲ್ಲಿರ್ತಕ್ಕಂಥ ಒಂದು ಏನು ಗಾಳಿಯ ಕಣಗಳು ಮತ್ತು ಹಾಲನ್ನು ಸಂಪೂರ್ಣವಾಗಿ ಸಮವಾಗಿ ಮಿಕ್ಸ್ ಮಾಡಲಿಕ್ಕೆ ಇದು ಸ್ಟಿರರ್ ಅಂತ ಹೇಳ್ತೀವಿ. ಈ ಸ್ಟಿರರ್ ಆದಮೇಲೆ ಇಲ್ಲಿ ಸ್ಯಾಂಪಲ್ ಕೊಟ್ಟರೆ ಇಲ್ಲಿ ಫ್ಯಾಟು SNF ಮತ್ತು ಅದು CLR ಅಂತ ಹೇಳ್ತೀವಿ, ಅಂದರೆ ಕರೆಕ್ಟೆಡ್ ಲ್ಯಾಕ್ಟೋಮೀಟರಿಂಗ್ ಅಂತ ಹೇಳ್ತೀವಿ, ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ನಂತರ ರೈತರ ಮಟ್ಟದಲ್ಲಿ ಏನಪ್ಪ ಅಂತಂದರೆ ಈ ಥರ ಯೂನಿಟ್ ಇರುತ್ತೆ, AMCU ಯೂನಿಟ್ಟು. ಅದರಲ್ಲಿ ಇದು ಒಂದು ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ರೈತರ ಒಂದು ಹೆಸರು, ಅವರ ಹಳ್ಳಿ ಗ್ರಾಮದ ಹೆಸರು ಮತ್ತು ಅವರ ಒಂದು ಕೋಡ್ ನಂಬರ್ ಇರುತ್ತೆ. ಕೋಡ್ ನಂಬರ್ ಕೊಟ್ಟಾಗ ಪ್ರತಿಯೊಬ್ಬ ರೈತನ ಒಂದು ಹಾಲಿನ ಫ್ಯಾಟ್ ಏನು, SNF ಏನು, ಅವನು ಎಷ್ಟು ಹಾಲು ಕೊಟ್ಟ, ಒಂದು ಹಾಲಿನ ಒಂದು ಲೀಟ್ರ್ ಹಾಲಿಗೆ ಏನು ದರ ಸಿಕ್ತು ಮತ್ತು ಒಟ್ಟು ಅಮೌಂಟು ಎಷ್ಟು ಸಿಕ್ತು ಅನ್ನೋದು ಪ್ರತಿಯೊಬ್ಬ ರೈತನಿಗೆ SMS ಮೂಲಕ ಬೆಳಗ್ಗೆ ಒಂದು SMS ಹೋಗುತ್ತೆ, ಸಂಜೆ ಒಂದು SMS ಹೋಗುತ್ತೆ. ಹಾಗಾಗಿ ರೈತನಿಗೆ ನಾನು ಕೊಟ್ಟಂಥ ಹಾಲಿನ ಒಂದು ಗುಣಮಟ್ಟ ಇರ್ಬೋದು, ಎಷ್ಟು ಇಳುವರಿ ಬಂತು, ಎಷ್ಟು ಅಮೌಂಟು ಅವನಿಗೆ ಸಿಕ್ತು ಅನ್ನೋದನ್ನು ಈ ಒಂದು ಆ AMCU ಯೂನಿಟ್ ಮೂಲಕ ರೈತನಿಗೆ ತಲುಪುವಂಥ ವ್ಯವಸ್ಥೆ ಫೀಲ್ಡಲ್ಲಿ ನಡೀತಾ ಇದೆ. ಈ ಒಂದು ವ್ಯವಸ್ಥೆ ಇರೋದು ಈ ಒಂದು R&D ಯೂನಿಟಿಗೆ ಮಾತ್ರ. ಇಲ್ಲೇನಂತಂದರೆ ಫ್ಯಾಟು SNF ಮತ್ತು CLR ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ.